ಹಾಯ್. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಹಾಗೆ ದ ಎಂಟೈರ್ ಟೀಮ್ ಆಫ್ ರೈಮ್ಸ್, ಸೊ ಎಂಟೈರ್ ಚಿತ್ರತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಬಿಕಾಸ್ ಇಟ್ಸ್ ಅ ವಂಡರ್ಫುಲ್ ಮೂವಿ, ಆನೆಸ್ಟ್ಲಿ ಸ್ಪೀಕಿಂಗ್. ಬಿಕಾಸ್ ಯಾಕಂದರೆ ತುಂಬ ಸಲ ಎಷ್ಟೊಂದು ಈ ವೆಬ್ ಸೀರೀಸು ಅದೆಲ್ಲ ನೋಡಬೇಕಾದ್ರೆ ತುಂಬ ಸಲ ಅನಿಸ್ತಾ ಇತ್ತು ಕನ್ನಡದಲ್ಲಿ ಅಂದರೆ ಈ ಜೋನರಲ್ಲಿ ಯಾವುದಾದ್ರೂ ಮೂವಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆ ಒಂದು ಥ್ರಿಲ್ಲರ್ ಎಲಿಮೆಂಟ್ನ ಇಟ್ಕೊಂಡು, ಐ ಮೀನ್ ಈ ಥರ ಒಂದು ಮೂವೀಸ್ ಅಥವಾ ಈ ಥರ ಒಂದು ವೆಬ್ ಸೀರೀಸ್ ಆಗಿರ್ಬೋದು ಕನ್ನಡದಲ್ಲಿ ಯಾವಾಗ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಟ್ ಆನ್ ಅ ಸಿನಿಮಾ ಪ್ಲಾಟ್ಫಾರ್ಮ್ ಇದು ಬಂದಿರೋದು ನಿಜವಾಗ್ಲೂ ತುಂಬಾ ಖುಷಿ ಕೊಟ್ಟಿದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ, ನನಗೆ ಭಾಳ ಖುಷಿ ಆಯಿತು ಸಿನಿಮಾನ ನೋಡಿ. ದ ವೇ ಇಟ್ ಹ್ಯಾಸ್ ಬೀನ್ ಕ್ಯಾರಿಡ್ ಔಟ್ ಆ್ಯಂಡ್ ಆ ಒಂದು ಜೋನರ್ನ ತುಂಬಾ ಚೆನ್ನಾಗಿ ಆ್ಯಂಡ್ ಎಲ್ಲರೂ ಕೂಡ ಅವ್ರ ಕ್ಯಾರೆಕ್ಟರ್ನ ಅಷ್ಟೇ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಬಿಕಾಸ್ ಸಿನಿಮಾ ಅಂತ ಅಂದರೆ ಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಒಂದು 10 ಟಾಟಾ ಸುಮೋ ಎಗರ್ಬಿಡೋದು, ಆಮೇಲೆ ಹೀರೋಯಿನು ಜಸ್ಟ್ ಒಂದು ಹಾಡಿಗೆ ಬಂದು ಹಂಗೆ ಹೊರಟೋಗ್ಬಿಡೋದು, ಈ ಒಂದು ಕಾನ್ಸೆಪ್ಟ್ ಇತ್ತು ತುಂಬ ವರ್ಷಗಳ ಕಾಲ ಎಲ್ಲರ ಮೈಂಡಲ್ಲೂ ಕೂಡ. ಬಟ್ ದಿಸ್ ಇಸ್ ರಿಯಲಿ ಡಿಫ್ರೆಂಟ್. ಇದರಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದಂಥ ಪ್ರಾಮುಖ್ಯತೆ ಇದೆ. ದ ಸ್ಟೋರಿ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್ ಅಲಾಂಗ್ ವಿತ್ ದ ಕ್ಯಾರೆಕ್ಟರ್ಸ್. ಸೊ ಐ ಆಮ್ ವೆರಿ ಹ್ಯಾಪಿ, ಬಹಳನೇ ಸಂತೋಷ ಆಯಿತು ಈ ಸಿನಿಮಾ ನೋಡಿ. ಅದು ಕನ್ನಡದಲ್ಲಿ ಸಿನಿಮಾನ ನೋಡಿ ಖಂಡಿತವಾಗ್ಲೂ ಇದು ಮಾಸ್ ಚಿತ್ರನ ಇಷ್ಟಪಡುವಂಥ ಜನರು, ಕ್ಲಾಸ್ ಚಿತ್ರನ ಇಷ್ಟಪಡುವಂಥ ಜನರು, ಫ್ಯಾಮಿಲಿ ಚಿತ್ರಗಳನ್ನ ಇಷ್ಟಪಡುವಂಥ ಜನರು ಎಲ್ಲರೂ ಬಂದು ಈ ಚಿತ್ರನ ಒಂದ್ಸರಿ ನೋಡಬೇಕು. ಸಾಕಷ್ಟು ಜನ ಹೊಸ ಪ್ರತಿಭೆಗಳು ಕೂಡ ಅದರಲ್ಲಿ ಕೆಲಸ ಮಾಡಿದ್ದಾರೆ. ಪ್ಲಸ್ ಕತೆ ಅನ್ನೋದು ಇಟ್ಸ್ ಅ ರಿಯಲ್ ಹೀರೋ. ಇಲ್ಲಿ ನೀವೆಲ್ಲರೂ ಕೂಡ ಖಂಡಿತವಾಗ್ಲೂ ತುಂಬಾ ಎಂಜಾಯ್ ಮಾಡ್ತೀರಾ. ಬಂದು ಈ ಮೂವಿನ ಒಂದ್ಸಲಿ ನೋಡಿ, ನಂತರನೇ ನೀವು 4-5 ಜನಕ್ಕೆ ಹೇಳ್ತೀರಾ ಈ ಸಿನಿಮಾನ ಮತ್ತೆ ನೋಡಿ ಅಂತ. ಸೊ ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾದವ್ರಿಗೂ ಹಾಯ್, ನಮಸ್ಕಾರ. ರೈಮ್ಸ್, ಓ ಮೈ ಗಾಡ್, ಅಲ್ಲಿ ವೈಫ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು ಇಂಟರ್ವಲಲ್ಲಿ ನೋಡಿದಾಗ ಇವರೇನಾ ಅಂತ ಅನ್ಸ್ಬಿಡ್ತು. ಸೊ ಇದು ಕೂಡ ತುಂಬ ಅವರು ವರ್ಕೌಟ್ ಮಾಡಿದ್ದಾರೆ. ಸೊ ಕ್ಯಾರೆಕ್ಟರ್ಗೋಸ್ಕರ ಚೆನ್ನಾಗಿ ತಿಂದು ದಪ್ಪ ಆಗಿ. ಸೊ ಇಟ್ಸ್ ಅನ್ ಅಮೇಝಿಂಗ್ ಮೂವಿ. ಸ್ಟಾರ್ಟ್ ಟು ಎಂಡ್ ಫುಲ್ ಕ್ಯೂರಿಯಸ್ ಅಲ್ಲೇ ಇರ್ತೀವಿ. ಎಂಡಲ್ಲೂ ಅಷ್ಟೇ, ಲೈಕ್ ಹೂಸ್ ದ ಕಿಲ್ಲರ್, ಯಾರು ಸಾಯಿಸಿದ್ದು, ಯಾರು ಸಾಯಿಸಿದ್ದು, ಹೂಸ್ ದ ಕಿಲ್ಲರ್ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೊನೆ ತನಕ ಐ ಥಿಂಕ್ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ ಆ್ಯಂಡ್ ನಮ್ಮನ್ನು ಕೂರಿಸ್ಕೊಂಡು ಹೋಗುತ್ತೆ. ಆ್ಯಂಡ್ ಈ ಥರ ಒಂದು ಸೈಕೋ ಥ್ರಿಲ್ಲರ್ ಐ ಥಿಂಕ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಕನ್ನಡದಲ್ಲಿ ಬಂದಿರೋದು. ಸೊ ಎಲ್ಲರೂ ಮನೆಯವ್ರ ಜೊತೆ ಕೂತ್ಕೊಂಡು ಈ ಸಿನಿಮಾ ನೋಡಬೇಕು. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆನ್ ದ ಹೋಲ್. ಆ್ಯಂಡ್ ನನಗೆ ಪರ್ಸ್ನಲಿ ನಂಗೆ ಸ್ಟಾರ್ಟಿಂಗಲ್ಲೇ ಅದೊಂದು ಕ್ಯೂರಿಯಾಸಿಟಿ ಹುಟ್ಬಿಟ್ಟಿದ್ದು, ಯಾರಿಗೂ ಇದು ಸಾಯಿಸಿರೋದು, ಈ ಥರ ಸಾಯಿಸ್ತಾರಲ್ಲ, ಯಾರೋ ಸರಿಯಾಗಿರೋರೇ ಇರಬೇಕು ಅಂತ. ಬಟ್ ಲಾಸ್ಟಲ್ಲಿ ಅವರು ಸಖತ್ತಾಗಿ ಟ್ವಿಸ್ಟ್ ಇಟ್ಟಿದ್ದಾರೆ. ಸೊ ಐ ರಿಯಲಿ ಲೈಕ್ಡ್ ಇಟ್. ಆ್ಯಂಡ್ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಾಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಇಟ್ ಇಸ್ ಸೀನ್, ಇಟ್ ಇಸ್ ಎವಿಡೆಂಟ್ ಆನ್ ದ ಸ್ಕ್ರೀನ್. ಸೊ ಅಜಿತ್ ಅವ್ರಿಗೆ ಆ್ಯಂಡ್ ಇಡೀ ಟೀಮ್ಗೆ ಕಾಂಗ್ರ್ಯಾಚುಲೇಷನ್ಸ್ ಆನ್ ಅ ಬ್ಯೂಟಿಫುಲ್ ಅಟೆಂಪ್ಟ್. ಆ್ಯಂಡ್ ಇನ್ನೂ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಕಡೆಯಿಂದ ಬರ್ತಾ ಇರಬೇಕು. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ವಿಜಯ್, ನಾನು ಸಿಂಗರ್. ಈ ಮೂವಿಗೆ ಇನ್ವೈಟ್ ಮಾಡಿದಾಗ ನನಗೆ ಫಸ್ಟ್ ಅನಿಸಿದ್ದು, ನಾನು ಟ್ರೈಲರ್ ನೋಡಿದೆ, ಆಮೇಲೆ ಇಟ್ ವಾಸ್ ಥ್ರಿಲ್ಲಿಂಗ್ ನನಗೆ. ಆವಾಗಲೇ ಕುತೂಹಲ ಸ್ಟಾರ್ಟ್ ಆಯಿತು ಮೂವಿ ಬಗ್ಗೆ. ಸೊ ಏನು ಮೂವಿ ತಿಳ್ಕೊಳ್ಳೋಣ ಅಂತ ಬಂದೆ. ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ವರೆಗೂ ಇಟ್ ವಾಸ್ ಎಂಗೇಜಿಂಗ್. ನಮ್ಮನ್ನ ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ಅಂತ ಹಿಡಿದಿಲ್ಲ. ಹಾಗೆ ಎ ಕೆ ಅವ್ರನ್ನ ಪೊಲೀಸ್ ಕ್ಯಾರೆಕ್ಟರ್ನಲ್ಲಿ ನೋಡೋದು ನೋಡಿದ್ದು ತುಂಬ ಖುಷಿಯಾಗಿ. ಸೊ ಇಟ್ಸ್ ಅ ನೈಸ್ ಮೂವಿ, ಎವ್ರಿಬಡಿ ಶುಡ್ ವಾಚ್. ನಾನು ರಜತ್ ಹೆಗಡೆ, ನಾನು ಕೂಡ ಸಿಂಗರು, ಸರಿಗಮಪ ಮತ್ತು ಪ್ಲೇ ಬ್ಯಾಕಿಂಗ್ ಅಲ್ಲೆಲ್ಲ ಮಾಡ್ತಾ ಇದ್ದೀನಿ. ಹಾಯ್, ನನ್ನ ಹೆಸರು ನೇಹಾ ಶಾಸ್ತ್ರಿ, ನಾನು ಕೂಡ ಸಿಂಗರ್, ಸರಿಗಮಪಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಯಾ, ಮೂವಿ ಆ್ಯಕ್ಚುಲಿ ತುಂಬ ಶಾಕಿಂಗ್ ಇತ್ತು ವಿತ್ ದ ಟ್ವಿಸ್ಟ್ ಇನ್ ದಿ ಎಂಡ್. ಹೋಲ್ ಮೂವಿಯಲ್ಲಿ ಒಂದೇನೋ ಮಿಸ್ಡೈರೆಕ್ಷನ್ ಮಾಡಿ ಎಕ್ಸ್ಪೆಕ್ಟೇಷನ್ ಎಲ್ಲೋ ಹೋಗಿ ಆ್ಯಕ್ಚುಲಿ ಲಾಸ್ಟ್ಗೆ ಅಟ್ಲೀಸ್ಟ್ ನೋಡಿದಾಗ ಶಾಕ್ ಆಯಿತು. ಅಜಿತ್ ಅವರು ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆ್ಯಂಡ್ ಅಜಿತ್ ಅವರ ಡೈರೆಕ್ಟರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಸ್ಟೋರಿ ತುಂಬ ಇಷ್ಟ ಆಯಿತು. ಐ ಥಿಂಕ್ ಎಲ್ಲರೂ ಒಂದ್ಸಲ ಬಂದು ನೋಡಬೇಕು, ಬಿಕಾಸ್ ನಾನು 100% ಗ್ಯಾರಂಟಿಯಾಗಿ ಹೇಳ್ತೀನಿ ಆ ಟ್ವಿಸ್ಟನ್ನು ನಿಮ್ಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಒಂದು ಏನೋ ಹೊಸದಾಗಿ ತುಂಬ ಸರ್ಪ್ರೈಸ್ ಆಗಿ ಇದೆ. ಸೊ ಎವ್ರಿವನ್ ಪ್ಲೀಸ್ ವಾಚ್ ದಿ ಮೂವಿ. I agree with him. Actually, I'm a huge thriller, a kind of a genre movie, and idralli police avurdu idide, so it's a very different combination. Ee tara combination alli kannada movie nannu nodirilla, so it was very exciting and tumbane expect maadiralla yaru bere yaro ankonte final agi
ನೀವು ನೋಡಿ ಅಷ್ಟೇ, ಯು ಶುಡ್ ಡೆಫಿನೆಟ್ಲಿ ವಾಚ್ ಇಟ್. ಆಕ್ಚುಲಿ ನಾನು ಹೇಳ್ತಾ ಇದ್ದೆ ಮೂವಿ ನೋಡುವಾಗ ಏ ಗೊತ್ತಾಯ್ತು ಇಲ್ಲ ಬೇರೆ ಯಾರು ಬೇರೆ ಯಾರು ಅನ್ಕೊಂತಾ ಇದ್ವಿ, ಬಟ್ ಆಕ್ಚುಲಿ ಆಮೇಲೆ ಒಂದ್ಸಲ ಬೇರೆ ಆಗಿದೆ. ಡೆಫಿನೆಟ್ಲಿ ನೋಡ್ಬೇಕು. ಇಟ್ಸ್ ಅ ಗುಡ್ ಮೂವಿ. ಯಾ, ಎವ್ರಿವನ್ಸ್ ಆಕ್ಟಿಂಗ್ ಅಂಡ್ ದಿ ಹೋಲ್ ಮೂವಿ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಂದ ಹಿಡಿದು ಇಟ್ಸ್ ಅಮೇಜಿಂಗ್. ಯು ಶುಡ್ ಡೆಫಿನೆಟ್ಲಿ ವಾಚ್ ಇಟ್. ಹಾಯ್ ಎಲ್ಲರೂ, ನಮಸ್ಕಾರ. ರೈಮ್ಸ್ ಇಡೀ ರೈಮ್ಸ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅದರಲ್ಲಿ ಅಜಿತ್ ಅವರ ಪರ್ಫಾರ್ಮೆನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಡಬಲ್ ಶೇಡು, ಆಮೇಲೆ ಮುಳುಗೋಗ್ಬಿಡ್ತೀವಿ ಅವ್ರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ. ಸೊ ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಹಿಮ್. ಆ್ಯಂಡ್ ಈ ಡೈರೆಕ್ಟರ್ದೆ ಡೆಬ್ಯೂ ಮೂವಿ ಅಂತ ಅನಿಸ್ತಾ ಇಲ್ಲ, ಯಾಕಂದರೆ ಎಷ್ಟೋ ಜನ ರಿಮೇಕ್ ಮಾಡ್ತಾರೆ, ಅದು ಕಾಪಿ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಬಟ್ ಇವರು ಸ್ಟ್ರೇಟ್ ಆಗಿ ಇವ್ರದೇ ಒಂದು ಯುನೀಕ್ ಐಡಿಯಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ವಿ ಎಂಜಾಯ್ಡ್, ಯಾಕಂದರೆ ಆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ ಇದೇ ಥರ ಮೂವಿ ಬರ್ತಾಯಿರಲಿ, ಮಾಡ್ತಾಯಿರಿ ಅಂತೇಳಿ ಬೆಸ್ಟ್ ವಿಶಸ್ ಹೇಳ್ತೀನಿ. ಸೊ ಆಲ್ ದ ಬೆಸ್ಟ್ ಹೋಲ್ ಟೀಮ್. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಭಾನುವಾರ ಸಂಜೆ 6:30 ಸರಿ, ಸಂಜೆ 3:40 ಸಿನಿಮಾ ನೋಡಿದ್ವಿ ರೈಮ್ಸ್. ಅಜಿತ್ ಬ್ರದರ್ ಹೇಳಬೇಕಂದ್ರೆ ಸ್ಟಾರ್ಟಿಂಗಿಂದ ನೋಡಬೇಕಂದ್ರೆ ಒಂದು ಸಸ್ಪೆನ್ ಥ್ರಿಲ್ಲರ್ ಅಂತ ಗೊತ್ತಾಯಿತು. ಬಟ್ ಯಾರಿರ್ಬೋದು ಇದನ್ನು, ಯಾರನ್ನು ಕಮಿಟ್ ಮಾಡಿದ್ದಾರೆ ಅಂತ, ಯಾರಿರ್ಬೋದು ಅಂತ ಇಂಟರ್ವಲ್ಲಿ ಅಂದರೆ ಅಂದ್ಕೊಳ್ತಾಯಿದ್ವಿ ಇವ್ರು ಇರ್ಬೋದು ಇವ್ರಿಗೆ ಇರ್ಬೋದು ಅಂತ. ನನಗೆ ಆ್ಯಕ್ಚುಲಿ ನನಗೆ ಸರ್ ಮೇಲೆ ಡೌಟ್ ಇತ್ತು, ಮೋಸ್ಟ್ಲಿ ಇವ್ರು ಏನಾದರೂ ಮಾಡಿರಬಹುದು ಅಂತ ಒಂದು ಡೌಟ್ ಇತ್ತು. ಬಟ್ ಲಾಸ್ಟಲ್ಲಿ ರಿವೀಲ್ ಆಗುತ್ತೆ ಅದು ಯಾರು ಅಂತ ಹೇಳೋದು ಬೇಡ. ಬಟ್ ಲಾಸ್ಟಲ್ಲಿ ಗೊತ್ತಾದಾಗ ಓ ಇವ್ರ ಅಂತ ಗೊತ್ತಾದಾಗ ಒಂಥರ ತುಂಬ ಎಕ್ಸೈಟ್ ಆಗುತ್ತೆ. ಲಾಸ್ಟಲ್ಲಿ ಒಂದು ಎಮೋಷ್ನಲ್ ಮೂಮೆಂಟ್ ಬೇರೆ ಇತ್ತು. ತಾಯಿ ಮತ್ತು ಅವ್ರು ಕಳ್ಕೊಂಡಾಗ ಒಂದು ಕಣ್ಣಲ್ಲಿ ನೀರು ಹಾಕಿದಾಗ ಒಂದ್ಸರಿ ಒಬ್ವಿಯಸ್ಲಿ ನನಗೂ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಯಿತು. ಚೆನ್ನಾಗಿದೆ, ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ಡೈರೆಕ್ಟ್ರು ಅಷ್ಟೇ, ಅಜಿತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಮತ್ತು ಒಂದೊಂದು ಮೇಕಿಂಗು ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲರದು ಆ್ಯಕ್ಟಿಂಗ್ ಸ್ಟೈಲು ಅಷ್ಟೇ, ತುಂಬ ಚೆನ್ನಾಗಿ ಕೆಲಸ ತೆಗೆಸ್ಕೊಂಡಿದ್ದಾರೆ ಅಜಿತ್ ಸರು ಡೈರೆಕ್ಟ್ರು. ಆ್ಯಂಡ್ ಅಫ್ಕೋರ್ಸ್ ಇವರಂತೂ ಸಸ್ಪೆನ್ಸ್ ಪ್ಯಾಕೇಜು, ಎಂಟೈರ್ ಸಿನಿಮಾ ಹೇಗೆ ಹೋಗುತ್ತೆ ಅಂದರೆ ಅದು ಟ್ರಾವೆಲ್. ಡೆಫಿನೆಟ್ಲಿ ನೀವೆಲ್ಲರೂ ಸಿನಿಮಾ ನೋಡಬೇಕು. ಆ್ಯಂಡ್ ನಿಮ್ಮ ಪೇರ್ ಮಾಡಿದಾರಲ್ಲ, ಅವರು ಅಷ್ಟೇ, ಇವರಿಬ್ಬರು ಒಂದು ಸಣ್ಣ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ಆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಮೈ ಜುಮ್ಮನ್ ಅನ್ಸೋದಂತೂ ಗ್ಯಾರಂಟಿ. ದಟ್ ಆ ಕಥೆನ ನೀಟಾಗಿ ಬೋಣಿಸ್ಕೊಂಡು ಕೊನೆವರೆಗೂ ಪ್ರತಿಯೊಬ್ಬ ಆಡಿಯನ್ಗೂ ಕೂರ್ಸೋಂಥ ಸ್ಕ್ರಿಪ್ಟ್ ಇದು, ಕೂರ್ಸೋಂಥ ಸಿನಿಮಾ ಇದು. ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊಂಡಿದ್ದೀನಿ. ಥ್ಯಾಂಕ್ ಯು.